ಸಮಸ್ತ ಕೆಜಿಎಫ್ ಜನತೆಗೆ ನಮಸ್ಕಾರಗಳು. ನಮ್ಮ ಊರಿನ ಸುತ್ತಮುತ್ತ ನಡೆಯುವ ಘಟನೆಗಳನ್ನು ಕಾರ್ಯಕ್ರಮಗಳನ್ನು ಬಿತ್ತರಿಸಲು ಕೆಜಿಎಫ್ ನ್ಯೂಸ್ ಎಂಬ ವಿನೂತನ ಯೂಟ್ಯೂಬ್ ಸುದ್ದಿವಾಹಿನಿ ಬರುತ್ತಿದೆ. ನಿತ್ಯ ಸುದ್ದಿಯನ್ನು ವೀಕ್ಷಿಸಲು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ. ಗುರುಭವನ ಏನು ನಾವು ಇವತ್ತು ಗುರುಭವನ ಮುಂದೆ ನಿಂತಿದ್ದೀವಿ. ಈ ಗುರುಭವನ ಬಂದು 2005 ಮಾನ್ಯ ಶಾಸಕರಾದಂಥ ಮಾಜಿ ಶಾಸಕರಾದ ಎಸ್ ರಾಜೇಂದ್ರವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಈ ಗುರುಭವನವನ್ನು ನಿರ್ಮಾಣ ಮಾಡಬೇಕು, ಶಿಕ್ಷಕರು ನಮಗೆಲ್ಲ ಗುರುಗಳಾದಂಥ ಒಂದು ಶಿಕ್ಷಕರಿಗೋಸ್ಕರ ಒಂದು ಗೌರವ ಕೊಡಬೇಕಂತೇಳಿ ಈ ಒಂದು ಹಳೆಯ ಶಾಲೆ ಇದ್ದಂಥ ಒಂದು ಶಾಲೆನ ತಗೊಂಡು ಈ ಗುರುಭವನನ ನಿರ್ಮಾಣ ಮಾಡಿದ್ರು. ಆಗ 5 ಲಕ್ಷ ರೂಪಾಯಿಗಳ ಸರ್ಕಾರದಿಂದ ಒಂದು ಅನುದಾನವನ್ನು ಬಿಡುಗಡೆ ಮಾಡಿ ಮತ್ತು ಎಲ್ಲ ಶಿಕ್ಷಕರ ವೇತನ ಒಂದು ದಿನ ವೇತನವನ್ನು ತಗೊಂಡು ಗುರುಭವನ ನಿರ್ಮಾಣ ಮಾಡೋಕ್ಕೆ ಅಡಿಪಾಯನ ಹಾಕಿ ಗುರುಭವನ ಸಹ ನಿರ್ಮಿಸಿದ್ದಾರೆ. ಆದರೆ ಇದುವರೆಗೂ ಸಹ ಇನ್ನೇನೋ 13-14 ವರ್ಷಗಳಾಗ್ತಾಯಿದೆ. ಯಾವುದೇ ಸರ್ಕಾರಗಳು ಬಂದರಾಗಿರ್ಬೋದು ಅಥವಾ ಯಾವುದೇ ಇಲ್ಲಿಗೆ ಬಂದ ಬಿ ಓಗಳಾಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇದುವರೆಗೂ ಈ ಗುರುಭವನ ಮೇಲೆ ಯಾವುದೇ ಒಂದು ಆಕ್ಷನ್ ತೊಗೊಂಡು ಈ ಗುರುಭವನ ನಿರ್ಮಾಣ ಮಾಡೋದಕ್ಕೆ ಯಾರೂ ಸಹ ಕ್ರಮ ಕೈಗೊಂಡಿಲ್ಲ. ಕೆಜಿಎಫ್ ಇವತ್ತು ಈ ಗುರುಭವನದ ಪರಿಸ್ಥಿತಿ ಏನಂದರೆ ತಿಪ್ಪೆಗಳಾಗಿದೆ. ಎಲ್ಲ ಕೆಜಿಎಫಲ್ಲಿ ಹಾಕುವಂಥ ಕಸನ ತೊಗೊಬಂದು ಇಲ್ಲಿ ಹಾಕಿ ಇದನ್ನು ತಿಪ್ಪೆಯಾಗಿ ಮಾರ್ಪಡಿಸಿದ್ದಾರೆ. ಒಂದು ಅದು ಅಲ್ಲದೆ ಈ ಗುರುಭವನದ ಹಿಂದೆ ಮರಗಳು ಸಹ ಇತ್ತು, ಅದನ್ನು ಸಹ ಹತ್ರ ಅಂದರೆ 1-2 ಲಕ್ಷ ರೂಪಾಯಿಗೆ ಆಕ್ಷನ್ ಸಹ ಬಿಟ್ಟು ಆ ಹಣನ ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಈ ಗುರುಭವನದ ಇವತ್ತು ಏನು ಗುರುಭವನಕ್ಕೆ ಇದನ್ನು ಹಾಕಿದಾರೋ ಅದು ಸಿಮೆಂಟ್ ಸಹ ಉದುರ್ತಾ ಇದೆ. ನಿಮಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾವು ತೋರಿಸಿದ್ದೀವಿ. ಆ ಸಹ ಸಿಮೆಂಟ್ ಸಹ ಉದುರೋದು ನೋಡಿದ್ರೆ ಇವತ್ತೊಂದು ದಿವಸ ಈ ಗುರುಭವನ ಗುರುಗಳಿಗೋಸ್ಕರ ಮಾಡಿದಾರೋ ಅಥವಾ ಈ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡಿದ್ದಾರೋ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಯಾವುದೇ ಅಧಿಕಾರಿ ಆಗಿರ್ಬೋದು ಅಥವಾ ಯಾವುದೇ ರಾಜಕಾರಣಿಗಳಾಗಿರ್ಬೋದು ಈ ಅತಿ ಶೀಘ್ರವಾಗಿ ಈ ಗುರುಭವನ ಗುರುಗಳಿಗೋಸ್ಕರ ನಿರ್ಮಾಣ ಮಾಡಿರೋದು ಅವರ ಒಂದು ಕಷ್ಟ ಅವರ ಒಂದು ಶ್ರಮ ಒಂದು ದಿನದ ವೇತನವನ್ನು ಇದಕ್ಕೆ ಕೊಟ್ಟಿದ್ದಾರೆ. ಮೊದಲು ಒಂದು ಶಾಸಕರು ಇದಕ್ಕೆ ಹೆಚ್ಚಿನ ಅನುದಾನ ಮಾಡಬೇಕು ಇದನ್ನು ಮಾಡಬೇಕು ಅಂತ ಮಾಡಿದ್ದಾರೆ. ಈಗಿನ ಶಾಸಕರಾಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಬಿ ಓರ್ ಆಗಿರ್ಬೋದು ಇದರ ಮೇಲೆ ಶೀಘ್ರವಾಗಿ ಒಂದು ಕ್ರಮ ಕೈಗೊಂಡು ಇದಕ್ಕೊಂದು ಅಮೌಂಟ್ನ ರಿಲೀಸ್ ಮಾಡಿಸಿ ಈ ಗುರುಭವನವನ್ನು ಪೂರ್ಣ ಕಾಮಗಾರಿ ಕೈಗೊಂಡು ಇದನ್ನು ಸಹ ರಕ್ಷಿಸಬೇಕಂತೇಳಿ ತಮ್ಮಲ್ಲಿ ಕಳಕಳೆಯಿಂದ ನಾನು ಮನವಿ ಮಾಡ್ತೀನಿ.
ಸಮಸ್ತ ಕೆಜಿಎಫ್ ಜನತೆಗೆ ನಮಸ್ಕಾರಗಳು. ನಮ್ಮ ಊರಿನ ಸುತ್ತಮುತ್ತ ನಡೆಯುವ ಘಟನೆಗಳನ್ನು ಕಾರ್ಯಕ್ರಮಗಳನ್ನು ಬಿತ್ತರಿಸಲು ಕೆಜಿಎಫ್ ನ್ಯೂಸ್ ಎಂಬ ವಿನೂತನ ಯೂಟ್ಯೂಬ್ ಸುದ್ದಿವಾಹಿನಿ ಬರುತ್ತಿದೆ. ನಿತ್ಯ ಸುದ್ದಿಯನ್ನು ವೀಕ್ಷಿಸಲು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ.